ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಯುಗಾದಿ ಹಬ್ಬದಲ್ಲಿ ಸಾಕಷ್ಟು ಜನ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸದ್ಯ ಈಗ ನಾನು ಮಲ್ಲೇಶ್ವರಂನ ಗಂಗಮ್ಮ ದೇವಸ್ಥಾನದಲ್ಲಿ ಇದೀನಿ ಈ ದೇವಸ್ಥಾನದ ಮ್ಯಾನೇಜರ್ ಏನು ಹೇಳ್ತಾರೆ ಬನ್ನಿ ಕೇಳೋಣ ಸರ್ ಇವತ್ತು ಯುಗಾದಿ ಹಬ್ಬ ಅಂತ ಹೇಳಿದ್ರೆ ನಿಮ್ಮ ದೇವಸ್ಥಾನದಲ್ಲಿ ಬಾರಿ ಸ್ಪೆಷಲ್ ಆಗಿ ಆಚರಿಸ್ತೀವಿ ಅಂತಾನು ಕೇಳ್ಪಟ್ಟೆ ಇದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಈ ದಿನ ನಮ್ಮಲ್ಲಿ ತಾಯಿ ಗಂಗಮ್ಮ ದೇವಿಗೆ ಬರೀ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಹಾಗೂ ಮಾವಿನ ಕಾಯಿಗಳಿಂದ ವಿಶೇಷ ಅಲಂಕಾರವನ್ನು ಮಾಡಿ ತಾಯಿಗೆ ಯುಗಾದಿ ಹಬ್ಬದ ಒಂದು ಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಹೌದು ಭಕ್ತಾದಿಗಳು ಬರೀ ಇಲ್ಲಿರೋರಲ್ಲ ಹೊರಗಡೆಯಿಂದ ಬೇರೆ ಊರುಗಳಿಂದ ಬಹಳ ದೂರದಿಂದ ಎಲ್ಲ ಇಲ್ಲಿ ಬರ್ತಾರೆ ನಮ್ಮ ದೇವಸ್ಥಾನದಲ್ಲಿ ಬಹಳ ವಿಶೇಷವಾದ ಪೂಜೆ ಅಂದರೆ ಸಂತಾನ ಭಾಗ್ಯ ಕಂಕಣ ಭಾಗ್ಯ ಬೋರ್ವೆಲ್ ಹಾಗೂ ವಾಕ್ ಸಿದ್ಧಿ ಈ ನಾಲ್ಕು ನಮ್ಮ ದೇವಸ್ಥಾನದಲ್ಲಿ ಬಹಳ ವಿಶೇಷವಾದ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಕರೋನಾ ವೇವ್ಸ್ ಇಂದ ಎಲ್ಲಾನೂ ಇವಾಗ ಒಳ್ಳೆಯದಾಗ್ತಾ ಇದೆ ಮುಂದೆ ಎಲ್ಲ ಜನತೆಗೂ ಹೀಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂತಾ ಇದ್ದೀವಿ ಇಲ್ಲಿ ಗಂಗಮ್ಮ ಟೆಂಪಲ್ಲು ತುಂಬ ಹಳೆಯದು ಮತ್ತು ತುಂಬಾ ಪವರ್ಫುಲ್ ಟೆಂಪಲ್ ಅಂತ ತುಂಬ ಜನ ಹೇಳ್ತಾರೆ ಸೊ ನಾವು ಆದಾಗೆಲ್ಲ ಬಂದು ವಿಸಿಟ್ ಮಾಡೋದೆಲ್ಲ ಮಾಡ್ತಿದ್ದೀವಿ ನಮಗೂ ಸದಾ ಪಾಸಿಟಿವ್ ವೈಬ್ಸ್ ಇದೆ ಇವತ್ತು ನಿಮ್ಮ ಚಾನೆಲ್ ಮುಖಾಂತರ ಎಲ್ಲರೂ ದರ್ಶನ ಮಾಡ್ಕೊಂತು ನಿಮಗೂ ಎಲ್ಲರಿಗೂ ಈ ದೇವಿ ಅನುಗ್ರಹ ಸಿಗಲಿ ಅಂತ ಬೇಡ್ಕೊಂತಾರೆ ಕರ್ನಾಟಕದ ಎಲ್ಲ ಜನತೆಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವರ್ಷ ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ವೃದ್ಧಿ ಆಗಲಿ ಅಂತ ಎಲ್ಲರಿಗೂ ಕೇಳ್ಕೊಳ್ತೀನಿ ಈ ಟೆಂಪಲ್ಗೆ ನಾವು ಸುಮಾರು 3 ವರ್ಷದಿಂದ ಬರ್ತಾ ಇದ್ದೀವಿ ಈ ದೇವರು ತುಂಬ ಪವರ್ಫುಲ್ ನಾವೇನೇ ಕೇಳ್ಕೊಂಡ್ರು ಏನೇ ಹರಕೆ ಹೊತ್ತುಕೊಂಡ್ರು ಡೆಫಿನೆಟ್ಲಿ ಆಗುತ್ತೆ ವೀಕ್ಷಕರೇ ಯುಗಾದಿ ಹಬ್ಬದ ಜೊತೆಗೆ ಈ ದೇವಸ್ಥಾನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ರು ಕ್ಯಾಮರಾಮನ್ ಸುತೀಶ್ ಜೊತೆ ವರ್ಷಿತಾ ತಾಕಿರಿ ರಾಜ್ ನ್ಯೂಸ್ ಬೆಂಗಳೂರು